ಒಡವೆ ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗುತ್ತೆ. ಆದ್ರೆ ಅದೇ ನಮ್ಮ ಚಿನ್ನ ಮಾರಬೇಕು ಅಂದ್ರೆ ಒತ್ತೆ ಇಡಬೇಕು. ನಮ್ಮ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರುಕ್ತಾ ಇದ್ದೀರಾ? ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ, ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿರುವುದೇ ಒಳ್ಳೆಯದು. ನಮಗೆ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ಮೊದಲು ಯಾರಿಗೆ ಹೇಳಬೇಕು ಎಂದು ಮನಸ್ಸು ಬಯಸುತ್ತದೋ ಅವರನ್ನು ನಾವು ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತೇವೆ ಎಂದರ್ಥ. ಶಕುನಿಯು ಕೂಡ ಕೃಷ್ಣನಷ್ಟೇ ಬುದ್ಧಿವಂತ, ಆದರೆ ಅಧರ್ಮದ ಕಡೆ ಇರುವುದೇ ಅವನ ಸಾವಿಗೆ ಕಾರಣವಾಯಿತು. ಬಲಿಷ್ಠವಾದ ಎರಡು ತೋಳುಗಳು ಎಷ್ಟು ಜಗತ್ತನ್ನು ಗೆಲ್ಲಬಹುದೋ ಅದಕ್ಕಿಂತಲೂ ಹೆಚ್ಚು ಮಾನವೀಯತೆಯಿಂದ ಕೂಡಿದ ನಮಸ್ಕಾರ ಮಾಡುವ ಎರಡು ಕೈಗಳು ಗೆಲ್ಲಬಹುದು. ಮುಗಿದರೇನು, ಮುಗಿಯದಿದ್ದರೇನು, ದೇವರು ಹಾಜರಾತಿ ಕೂಗಿದ ತಕ್ಷಣ ಎಲ್ಲವನ್ನ ಬಿಟ್ಟು ಕರೆಗೆ ಓಡುವುದೇ ಜಗದ ನಿಯಮ. ನೀನು ಹೊರತಲ್ಲ, ನಾನು ಹೊರತಲ್ಲ, ಮುನಿಸೇಕೆ ಈ ನಾಲ್ಕು ದಿನದ ಬದುಕಿನಲ್ಲಿ? ಮನುಷ್ಯನ ಸ್ವಭಾವವೇ ಹಾಗೆ. ತಪ್ಪು ತಮ್ಮದಾದರೆ ವಕೀಲರಾಗುತ್ತಾರೆ, ಅದೇ ತಪ್ಪು ಬೇರೆಯವರದಾದರೆ ನ್ಯಾಯಾಧೀಶರಾಗುತ್ತಾರೆ. ಈಗೀಗ ಸಂಬಂಧಗಳು ಕೊಡಿಯ ಹಾಗೆ ಅಗತ್ಯವಾದಾಗ ಮಾತ್ರ ಬಳಸಲ್ಪಟ್ಟು ಅಗತ್ಯವಿಲ್ಲದಾಗ ಮೂಲೆ ಸೇರಿಕೊಳ್ಳುತ್ತವೆ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವಿದ್ದರೆ ಅಷ್ಟೇ ಸಾಕು, ಯಾರ ಮುಂದೆಯೂ ಕೂಡ ತಲೆ ತಗ್ಗಿಸುವ ಅವಶ್ಯಕತೆ ಇರುವುದಿಲ್ಲ. ನಾವು ನಂಬಿಕೆ ಇಡುವ ಜನರು ನಮ್ಮ ಕಷ್ಟಕಾಲದಲ್ಲಿ ಕೈಬಿಡಬಹುದು, ಆದರೆ ನಾವು ನಂಬಿರುವ ದೇವರು ಯಾವತ್ತೂ ನಮ್ಮನ್ನು ಕೈಬಿಡುವುದಿಲ್ಲ. ಮನದೊಳಗೆ ಕೊಳಕಿದ್ದರೂ ಕೂಡ ಮೈಕೊಳೆಯ ತಿಕ್ಕಿ ತೊಳೆದು ಪೂಜಿಸಿದರೇನು ಫಲ? ನಿನ್ನ ಅಂತರಂಗವನ್ನು ಶುದ್ಧಿಗೊಳಿಸಿ ನೋಡು, ಆತ್ಮದೊಳಗೆ ದೈವವೇ ಪ್ರತಿಷ್ಠಾಪನೆಯಾಗುವುದು. ಸುಳ್ಳು ಎಂಬುದು ಕೆಂಡದ ಹಾಗೆ ಹೊಳೆಯುತ್ತದೆ, ಆದರೆ ಸುಡುತ್ತದೆ, ಕ್ರಮೇಣ ಬೋಧಿಯಾಗುತ್ತದೆ. ಸತ್ಯ ಎಂಬುದು ಮಾಣಿಕ್ಯದ ಹಾಗೆ ಹೊಳೆಯುತ್ತದೆ, ಆದರೆ ಸುಡುವುದಿಲ್ಲ, ಮಹತ್ತರವಾದ ಶಾಶ್ವತ ಬೆಲೆಯನ್ನು ಹೊಂದಿರುತ್ತದೆ. ವಿದ್ಯೆ ಕಲಿಯೋದು ಒಂದು ಉದ್ಯೋಗ ಪಡೆಯುವುದಕ್ಕೆ ಎಂದು ನಮ್ಮ ತಲೆಯಲ್ಲಿ ಇರುವವರೆಗೂ ಈ ಸಮಾಜದಲ್ಲಿ ನೌಕರರು ಹುಟ್ಟುತ್ತಾರೆ ಹೊರತು ಮಾಲೀಕರಲ್ಲ. ನೆನಪಿರಲಿ, ಪಾಪಕೃತ್ಯದ ಫಲಗಳು ತಕ್ಷಣ ಗೋಚರಿಸುವುದಿಲ್ಲ, ಅವು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮೊಮ್ಮಕ್ಕಳನ್ನು ಸಹ ಬೆನ್ನಟ್ಟಿ ಬರಬಹುದು. ನಾವು ಎಷ್ಟೇ ಒಳ್ಳೆಯವರಾದರೂ ಕೂಡ ಚುಚ್ಚಿ ಮಾತನಾಡುವ ಜನರು ಇದ್ದೇ ಇರುತ್ತಾರೆ ಎಂದು ಬೇಸರ ಪಟ್ಟುಕೊಳ್ಳುವುದು ಬೇಡ. ಸೂಜಿಯಿಂದ ಹೂವನ್ನು ಪೋಣಿಸುವಾಗ ಹೂವು ನೋವು ಪಟ್ಟುಕೊಳ್ಳುವುದಿಲ್ಲ, ಅದು ಹೂವಿನ ಹಾರವಾಗಿ ದೇವರ ಮಾಲೆಯಾಗುತ್ತದೆ. ನಮ್ಮ ಮನಸ್ಸಿಗೆ ನೋವಾದಾಗ ಮನಸ್ಸಿಗೆ ಬಂದಷ್ಟು ಹತ್ತು ಬಿಡಬೇಕು, ಏಕೆಂದರೆ ಕಣ್ಣೀರಿಗಿಂತ ಒಳ್ಳೆಯ ಸಮಾಧಾನ ಯಾರೂ ನೀಡುವುದಿಲ್ಲ. ಅವಮಾನ ಮಾಡುವವರ ಎದುರು ಮೌನವಹಿಸಿ ನೀವು ಸಾಧಿಸಲು ಬೇಕಾದ ಪ್ರಯತ್ನದ ಕಡೆ ಜ್ಞಾನ ವಹಿಸಿ, ಗೆಲುವು ನಿಮ್ಮದೇ. ಕರ್ಮದ ಏಟು ತುಂಬ ಭಯಂಕರವಾಗಿರುತ್ತದೆ. ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನೂ ಕೂಡ ಭಿಕ್ಷೆ ಬೇಡಬೇಕಾಗುತ್ತದೆ. ಅದರಿಂದ ಯಾರೊಂದಿಗಾದರೂ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮವನ್ನು ಕೂಡ ಮೋಸ ಮಾಡಬೇಡಿ. ಪ್ರತಿ ವಸ್ತುಗಳ ಬೆಲೆ ದಿನೇ ದಿನೇ ಏರಿಕೆ ಆಗುತ್ತಲೇ ಇದೆ, ಒಂದು ಮಾತ್ರ ದಿನೇ ದಿನೇ ಕಡಿಮೆಯಾಗುತ್ತಲೇ ಇದೆ, ಅದೇ ಮನುಷ್ಯನ ನೆಮ್ಮದಿ. ತಿರುಕನ ಕನಸು ನನಸಾಗದು, ಜಿಪುಣನ ಮನಸ್ಸು ಬದಲಾಗದು, ತಿರುಕ ಕಂಡ ಕನಸು ಕೊನೆಗೆ ವ್ಯರ್ಥ. ಹಾಗೆ ಬಾಯಿಗೆ ನೀರು ಹಾಕದೆ ಜಿಪುಣದನ ಮಾಡಿ ಕೂಡಿಟ್ಟ ಹಣವು ವ್ಯರ್ಥ. ಯಾರಿಂದ ಯಾವ ನಿರೀಕ್ಷೆಯೂ ಬೇಡ, ಇಲ್ಲಿ ಯಾರಿಗೆ ಯಾರೂ ಇಲ್ಲ. ನನಗೆ ಯಾರೂ ದಿಕ್ಕಿಲ್ಲ ಅನ್ನೋದು ಅರ್ಧ ಸತ್ಯ, ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು ಅನ್ನೋದು ಪೂರ್ಣ ಸತ್ಯ. ಸಮಯ ಬರುವವರೆಗೂ ಮಾತ್ರ ಸುಳ್ಳು ಪ್ರಬಲವಾಗಿರುತ್ತೆ, ಸಮಯ ಬಂದ ಮೇಲೆ ಸತ್ಯದ ಪ್ರಭಾವಕ್ಕೆ ಸುಳ್ಳು ಸುಟ್ಟು ಹೋಗುತ್ತದೆ. ಯಾರ ಮನಸ್ಸು ಒಳ್ಳೆಯದಾಗಿರುತ್ತದೆಯೋ ಅವರ ಹಣೆ ಬರಹ ಅಷ್ಟೇ ಕೆಟ್ಟದಾಗಿರುತ್ತದೆ, ಇದು ಮಾತ್ರ 100% ಸತ್ಯ. ಮನಸ್ಸು ಮೂಕವಾದಾಗ ಮಾತು ಮೌನವಾಗುತ್ತದೆ, ಮನಸ್ಸಿಗೆ ಸಂತಸವಾದಾಗ ಮಾತು ನಗುವಾಗುತ್ತದೆ, ಮನಸ್ಸಿಗೆ ದುಃಖವಾದಾಗ ಮಾತು ಕಣ್ಣೀರಾಗುತ್ತದೆ, ಮನಸ್ಸಿಗೆ ಮೋಸವಾದಾಗ ಮಾತು ಸತ್ತು ಹೋಗುತ್ತದೆ.